नमस्ते फोकस चानल स्वागत इवत ना ब्रह्म मुहूर्त काल बैठे तक अदकू मुंचे नम चानल सब्सक्राइब आगे प्लीज सब्सक्राइब आगे पक्कदल बेल आइकन प्रेस माड़ी। ब्रह्म मुहूर्त अन्नोदु सृष्टिकर्त ब्रह्मन काल अदक्के इदन्न द क्रियेटर्स हवर अंत सह करितारे। इदु योग ध्यान पूजे अथवा इन्यावदे धार्मिक आचरणेगे हेच्चु सूक्त समयवागिदे। मुंजाने नडेसुव आध्यात्मिक चटवटिकेगळु दिनद यावदे भागक्किंत हेच्चिन परिणामवन्नु बीरुत्तवे। ब्रह्म मुहूर्त सूर्योदयक्किंत 1 गंटे 36 निमिषद मोदलु प्रारंभवागुत्तदे। प्रतिदिन सूर्योदय समय सह बदलागुत्ते आद्रिंद ब्रह्म मुहूर्तवू सह बदलागुत्ते। उदाहरणेगे हेळबेकु अंद्रे बेळिगे 6 गंटेगे सूर्योदयवादरे ब्रह्म मुहूर्त बेळिगे 4 गंटे 24 निमिषक्के प्रारंभवागुत्ते। अदे सूर्योदय बेळिगे 7 गंटेगादरे ब्रह्म मुहूर्त बेळिगे 5 गंटे 24 निमिषक्के प्रारंभवागुत्ते। आयुर्वेदद प्रकार मानवन देहवु वात पित्त मत्तु कफ एंब मूरु दोषगळिंद माडल्पट्टिरुत्तदे। वात अंद्रे गाळि मत्ते आकाश, पित्त अंद्रे बेंकि मत्ते नीरु, कफ अंद्रे भूमि मत्ते नीरु। सूर्योदयदिंद बेळिगे 10 गंटे वरेगे कफ, बेळिगे 10 रिंद मध्याह्न 2 वरेगे पित्त ಮತ್ತು ಮಧ್ಯಾಹ್ನ 2 ರಿಂದ ಸೂರ್ಯಾಸ್ತದವರೆಗೆ ವಾತದ ಸಮಯವಾಗಿರುತ್ತೆ। ಸಂಜೆ ಇದೇ ಮಾದರಿಯನ್ನು ಅನುಸರಿಸುತ್ತದೆ। ಬ್ರಹ್ಮ ಮುಹೂರ್ತದ ಸಮಯ ಬೆಳಿಗ್ಗೆ 2 ರಿಂದ 6 ಗಂಟೆಯ ಒಳಗೆ ಇರುತ್ತೆ। ಈ ಸಮಯದಲ್ಲಿ ಮಾನವನ ವಾತ ದೋಷವು ಅತಿ ಹೆಚ್ಚಾಗಿರುತ್ತೆ। ವಾತದಲ್ಲಿ ಆಕಾಶ ಮತ್ತು ಗಾಳಿ ಇರೋದ್ರಿಂದ ಮಾನವನ ಬುದ್ಧಿ ಶಕ್ತಿ ಸಾ ಆಕಾಶದಷ್ಟು ವಿಶಾಲವಾಗಿರುತ್ತೆ। ಆದ್ದರಿಂದ ಈ ಸಮಯದಲ್ಲಿ ನೀವು ಧ್ಯಾನ ಓದು ಅಥವಾ ಇತರ ಅಭ್ಯಾಸಗಳನ್ನು ಮಾಡಿದಲ್ಲಿ ನಿಮ್ಮ ಮೆದುಳಿಗೆ ಅದನ್ನು ಗ್ರಹಿಸಿಕೊಳ್ಳುವ ಶಕ್ತಿ ಅತಿ ಹೆಚ್ಚಾಗಿರುತ್ತದೆ। ಇನ್ನು ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಮಾನವನ ದೇಹ ಮತ್ತು ಮನಸ್ಸು ಈ ಸಮಯದಲ್ಲಿ ಶಕ್ತಿಯಿಂದ ಆವೃತವಾಗಿರುತ್ತದೆ। ಇದನ್ನು ಕಾಸ್ಮಿಕ್ ಎನರ್ಜಿ ಎಂದು ಕರೆಯುತ್ತಾರೆ। ಈ ಸಕಾರಾತ್ಮಕ ಶಕ್ತಿಯು ಯಾವಾಗಲೂ ಗುಣಪಡಿಸುವ ಸಹಾಯವನ್ನು ಮಾಡುತ್ತದೆ। ಕಾರ್ಟಿಸೋಲ್ ಮತ್ತು ಲ್ಯಾಕ್ಟೇಟ್ ಮಟ್ಟವನ್ನು ಕಡಿಮೆ ಮಾಡಲು ಕಾಸ್ಮಿಕ್ ಎನರ್ಜಿ ಸಹಾಯ ಮಾಡುತ್ತದೆ। ಈಗ ನಾವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ। ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವ ವಿಚಾರಗಳನ್ನು ಈ ಬ್ರಹ್ಮಾಂಡಕ್ಕೆ ಕೊಡ್ತೀವೋ ಅದೇ ವೇಗದಲ್ಲಿ ನಮಗೆ ಪ್ರತ್ಯುತ್ತರ ಬ್ರಹ್ಮಾಂಡದ ಕಡೆಯಿಂದ ಬರುತ್ತೆ। ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಇದರ ವಿಶೇಷ ಏನಂತ ತಿಳ್ಕೊಬೇಕಾದ್ರೆ ಒಂದು ಉದಾಹರಣೆ ಹೇಳ್ತೀನಿ। ನಿಮಗೆ ಬೇಕಾಗಿರೋ ವಸ್ತುನ ನೀವು ಪಡೆದುಕೊಳ್ಳೋದಕ್ಕೆ ನೀವು ಯಾವುದಾದ್ರೂ ಕ್ಯೂ ಅಲ್ಲಿ ನಿಂತಿರುವಾಗ ಅಲ್ಲಿ ತುಂಬ ಜನರಿದ್ದರೆ ಅದು ತುಂಬ ಸಮಯ ಹಿಡಿಯುತ್ತೆ। ಅದೇ ಕ್ಯೂ ಅಲ್ಲಿ ಯಾರು ಜನರಿಲ್ಲದೆ ಇರಬೇಕಾದ್ರೆ ಅಥವಾ ಸ್ವಲ್ಪ ಜನರಿರುವಾಗ ನಿಮಗೆ ಸಮಯ ಬಹಳ ಕಡಿಮೆ ಹಿಡಿಯುತ್ತೆ। ಇದೇ ರೀತಿ ಬ್ರಹ್ಮ ಮುಹೂರ್ತದಲ್ಲಿ ಸಹ ಬ್ರಹ್ಮಾಂಡವು ಅತಿ ಶಾಂತವಾಗಿರುತ್ತೆ। ಆದ್ದರಿಂದ ನಿಮ್ಮ ಥಾಟ್ ಪ್ರೋಸೆಸ್ ವರ್ಕ್ ಆಗೋದಕ್ಕೆ ಇದು ಸೂಕ್ತ ಸಮಯವಾಗಿರುತ್ತೆ। ಬ್ರಹ್ಮ ಮುಹೂರ್ತದ ಬಗ್ಗೆ ವೇದಗಳಲ್ಲಿ ಮತ್ತು ಎಲ್ಲ ಧಾರ್ಮಿಕ ಪುಸ್ತಕಗಳಲ್ಲಿ ಹೇಳಲಾಗಿದೆ। ಆಯುರ್ವೇದದಲ್ಲಿ ಆಚಾರ್ಯ ವಾಗ್ಭಟರು ಬ್ರಹ್ಮೇ ಮುಹೂರ್ತೆ ಉತ್ತಿಷ್ಠೆ ಸ್ವಸ್ಥ ರಕ್ಷಾರ್ಥಮಾಯುಷ ಎಂದು ಹೇಳಿದ್ದಾರೆ। ಇದರ ಅರ್ಥ ನೀವು ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ನಿಮಗೆ ಆರೋಗ್ಯಕರ ಜೀವನ ಲಭಿಸುವುದು ಎಂದು। ನಿಮಗೆ ನಮ್ಮ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ। ಧನ್ಯವಾದ।